ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಳಗಾವಿ ಜಿಲ್ಲಾ ಇಲ್ಲಿ ಶಿಕ್ಷಕರ ವರ್ಗಾವಣೆಯನ್ನು ತಕ್ಷಣ ಪ್ರಾರಂಭಿಸುವುದು ಮತ್ತು ಹಲವಾರು ದಿನಗಳಿರುವಂಥ ಬೇಡಿಕೆಗಳನ್ನು ನೆರವೇರಿಸುವುದು, ಪದವೀಧರ ಹಾಗೂ ಇತರೆ ಶಿಕ್ಷಕರಿಗೆ ಬಡ್ತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. NPS ರದ್ದು ಮಾಡುವುದು, ಈಗ ನಾವು ಎಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸುತ್ತೇವೆ. ಶೈಲಜಾ ಕಡೆಮನಿ, ತಾಲೂಕಾ ಘಟಕ, ಬೆಳಗಾವಿ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಘಟಕಗಳ ನಮ್ಮ ಪದಾಧಿಕಾರಿಗಳು ಸೇರಿಕೊಂಡು ಕಳೆದ 3 ವರ್ಷಗಳಿಂದ ವರ್ಗಾವಣೆಯನ್ನು ಮಾಡ್ತಾ ಇರತಕ್ಕಂಥ ಧೋರಣೆಯನ್ನು ಖಂಡಿಸಿ, ಅದರ ಜೊತೆಗೆ ಇವತ್ತು ಬಡ್ತಿ ಕೊಡ್ತಕ್ಕಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬಡ್ತಿಯನ್ನು ಕೊಡುವಲ್ಲಿ ಮೀನಮೇಷವನ್ನು ಮಾಡ್ತಾ ಇದ್ದಾರೆ. NPS ಅನ್ನುವಂಥ ಒಂದು ಭಯಾನಕ ಕಾಯ್ದೆಯನ್ನು ತಂದು ನೌಕರ ವರ್ಗಕ್ಕೆ ತೊಂದರೆಯನ್ನು ನೀಡತಕ್ಕಂಥ ಒಂದು ಪ್ರಯತ್ನದಲ್ಲಿ ಸರ್ಕಾರ ಮುನ್ನುಗ್ಗುತ್ತಾ ಇದೆ. ಆ ದಿಶೆಯಲ್ಲಿ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗುಣಾತ್ಮಕ ಶಿಕ್ಷಣ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅವರಿಗೆ ಇಲಾಖೆಯೇತರ ಕೆಲಸಗಳನ್ನು ಹಚ್ಚಿ ತೊಂದರೆಯನ್ನು ಮಾಡ್ತಕ್ಕಂಥ ಪ್ರಮುಖ 6 ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸದೆ ಹೋದಾಗ March 31 ನಂತರ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ನಾವು ರಾಜ್ಯ ಸಂಘದಿಂದ ಕರೆ ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಸರ್, SD ಗಂಗಣ್ಣವರು ಅಂತೇಳಿ, ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೋಶಾಧ್ಯಕ್ಷರು, ಬೆಂಗಳೂರು. ಇಡೀ ರಾಜ್ಯಾದ್ಯಂತ ಶಿಕ್ಷಕರ ವರ್ಗಾವಣೆಯನ್ನು 3 ವರ್ಷದವರೆಗೆ ಮುಂದೂಡ್ತಾ ಬಂದಿದ್ದು, ತಕ್ಷಣದಲ್ಲಿ ಶಿಕ್ಷಕರ ವರ್ಗಾವಣೆಯನ್ನು ಪ್ರಾರಂಭಿಸಬೇಕು. ಅದರ ಜೊತೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲೇ ಪದವೀಧರ ಶಿಕ್ಷಕರು ಇರುವುದರಿಂದ ತಕ್ಷಣ ಅವರನ್ನು ಬಡ್ತಿ ನೀಡುವುದು ಹಾಗೂ NPS ನಾನ್ ಪೆನ್ಷನ್ ಸ್ಕೀಮ್ ಏನು, ನ್ಯೂ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನು ರದ್ದು ಮಾಡಿ ಹಳೆಯ ಪಿಂಚಣಿಗೆ ಆ NPS ನೌಕರನ್ನ OPS ತರಬೇಕಾಗಿ ಹಾಗೂ ಪದೋನ್ನತಿ ಹೊಂದಿದಂಥ ಪ್ರಧಾನ ಗುರುಗಳಿಗೆ ವಿಶೇಷ ವೇತನ ಬಡ್ತಿಗಳನ್ನು, ಕಾಲಮಿತ ಬಡ್ತಿಗಳನ್ನು ನೀಡಬೇಕನ್ನುವನ್ನು ಒತ್ತಾಯಿಸಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕದಿಂದ ಹಿಡಿದು ಜಿಲ್ಲಾ ಘಟಕದವರೆಗೆ ಇಡೀ ರಾಜ್ಯಾದ್ಯಂತ ಇವತ್ತು 1 ದಿನದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಅದಕ್ಕಾಗಿ ಸರ್ಕಾರ ಈ ನಮ್ಮ ನೇತೃತ್ವ ಈ ರ್ಯಾಲಿಯನ್ನು ಗಮನಿಸಿ ತಕ್ಷಣ ಪರಿಹಾರವನ್ನು ನೀಡದಿದ್ದಲ್ಲಿ March 3 ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆಯನ್ನು ನೀಡುತ್ತದೆ. ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕರೆಯನ್ನು ನೀಡುತ್ತದೆ ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳವರ ಮುಖಾಂತರ ಇಡೀ ಜಿಲ್ಲೆಯ ಸಮಸ್ತ ತಾಲೂಕಿನ ಅಧ್ಯಕ್ಷರುಗಳು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸೇರಿ, ಸಮಸ್ತ ಶಿಕ್ಷಕರು ಸೇರಿ ಮಾನ್ಯ ಜಿಲ್ಲಾ